ಸದನದಲ್ಲಿ ಬಿಜೆಪಿಯ ಗದ್ದಲಕ್ಕೆ ಸಿಎಂ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಸರ್ಕಾರದ ಬಗ್ಗೆ ಬಿಜೆಪಿ ನಾಯಕರೇ ಅಸಡ್ಡಿಯಾಗಿ ಮಾತನಾಡುತ್ತಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ನಾವೇ ಧರಣಿ ಮಾಡುವ ಪರಿಸ್ಥಿತಿ ಇದೆ ಅಂತ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಸರ್ಕಾರದ ಬಗ್ಗೆ ಇಷ್ಟು ದಿನ ಹಗುರವಾಗಿ ಮಾತನಾಡಿದ್ದು ಯಡಿಯೂರಪ್ಪ. ಸಾಲಮನ್ನಾ 4 ಕಂತುಗಳಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನ ಕಾದು ನೋಡಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ನಾವೇ ಧರಣಿ ಮಾಡುವಂತಹ ಪರಿಸ್ಥಿತಿ ಇದೆ. ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಾರೆ ಬಿಜೆಪಿಯವರು, ಬಹಳ ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಸರ್ಕಾರದ ಬಗ್ಗೆ. ನಾವು ಬಿಜೆಪಿ ವಿರುದ್ಧ ಧರಣಿ ಮಾಡಬೇಕಾಗಿದೆ, ಸಾಲಮನ್ನಾ ಕುರಿತು ಸರ್ಕಾರದ ಕ್ರಮಗಳ ಬಗ್ಗೆ ಮಾತಾಡ್ತಿದ್ದೆ, ನನ್ನ ಉತ್ತರ ಕೇಳಲಿಕ್ಕೆ ಬಿಜೆಪಿಯವರಿಗೆ ವ್ಯವಧಾನ ಇರಲಿಲ್ಲ ಅಂತ ಸಿಎಂ ಕಿಡಿಕಾರಿರುವಂಥದ್ದು. ಯಡಿಯೂರಪ್ಪ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ ಎಚ್ಡಿಕೆ. ನೋಡಿ, ಹಗುರವಾಗಿ ನಾನು ಮಾತನಾಡಿದ್ದೀನಿ ಅನ್ನೋದು ಅವ್ರ ಚಾರ್ಜು. ಹಗುರವಾಗಿ ಸರ್ಕಾರದ ಬಗ್ಗೆ ನಿರಂತರವಾಗಿ ಮಾತಾಡಿರ್ತಕ್ಕಂಥವ್ರು ಯಡಿಯೂರಪ್ಪನವರು. ಆ ರೀತಿ ಹೋದ್ರೆ ನಾವು ಅವ್ರ ವಿರುದ್ಧ ಧರಣಿ ಕೋರಬೇಕು. ಇವತ್ತು ರೈತರ ಸಾಲ ಮನ್ನಾ ಬಗ್ಗೆ ಈ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನನ್ನ ನಿಲುವುಗಳೇನಿದೆ, ಯಾವ ಒಂದು ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಹೋಗಿದ್ದೇನೆ ಅದನ್ನು ಕೇಳಲಿಕ್ಕೆ ಅವರಿಗೆ ವ್ಯವಧಾನ ಇಲ್ಲ. ನಾನು ಯಾವಾಗ ರೈತರ ಸಾಲ ಮನ್ನಾ ಬಗ್ಗೆ ನಮ್ಮ ಸರ್ಕಾರ ತಗೊಂಡಂತ ನಿಲುವುಗಳೇನು ಅನ್ನೋದನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡಿದ ನಂತರವೇ ಅವರು ಶುರುವಾಗಿದ್ದು. ರಾಷ್ಟ್ರೀಕೃತ ಬ್ಯಾಂಕ್ನವರು ಎಲ್ಲಿ ಒಪ್ಕೊಂಡ್ರು ಅಂತ ಪ್ರಶ್ನೆ ಮಾಡೋದಾದ್ರೆ ಯಾರಾದ್ರೂ ಬಾಲಿಶ ಅಂತ ಹೇಳೋದಿಲ್ವಾ? ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಹಿಂದಿನ ಸರ್ಕಾರದಲ್ಲಿ ಕೊಟ್ಟಂತದನ್ನ ನಿಲ್ಲಿಸಿದ್ದೇನೆ. ಸಾಲ ಮನ್ನಾ ಯೋಜನೆಗೆ ಹಣ ಹೊಂದಿಸಬೇಕು ಅಂತ ಹೇಳಿ ಇವತ್ತು ಕೆಲವರು ಮತ್ತೆ ಅಪಪ್ರಚಾರ ಮಾಡಿದ್ದೀರಿ. ರಾಜ್ಯ ಸರ್ಕಾರದ ಯಾವುದೇ ಯೋಜನೆಗಳಿಗೆ ಹಣವನ್ನ ಈಗೇನು ಕೊಟ್ಟಿದ್ದೇವೆ, ಒಂದು ನಯಾ ಪೈಸವನ್ನು ಸಾಲ ಮನ್ನಾಗೆ ಡೈವರ್ಟ್ ಮಾಡತಕ್ಕಂಥ ಪ್ರಶ್ನೆ ಇಲ್ಲ. ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಹಿಂದಿನ ಸರ್ಕಾರದಲ್ಲಿ ಯಾವ ತೀರ್ಮಾನ ಕೊಟ್ಟಿದ್ದಾರೆ ಎಲ್ಲದಕ್ಕೂ ನಾನು ಅನುಮತಿಯನ್ನು ಕೊಡ್ತೇನೆ, ಯಾವುದಕ್ಕೂ ನಿಲ್ಲಿಸತಕ್ಕಂಥ ಪ್ರಶ್ನೆನೂ ಇಲ್ಲ. ಅದರಿಂದ ಮಾಧ್ಯಮದ ಮಿತ್ರರಿಗೆ ಯಾವುದೇ ಕಾರಣಕ್ಕೂ ಜನತೆಯಲ್ಲಿ ಕೆಟ್ಟ ಭಾವನೆ ಮೂಡಿಸ್ತಕ್ಕಂಥ ಒಂದು ವಿಷಯಗಳು ಯಾರಾದರೂ ನಿಮಗೆ ದಾರಿ ತಪ್ಪಿಸಿದ್ರೆ ಅದನ್ನು ನಂಬಲಿಕ್ಕೆ ಹೋಗಬೇಡಿ. ನನ್ನೇ ಕೇಳಿದ್ರೆ ಹೇಳ್ತೀನಿ, ಸಾಲ ಮನ್ನಾಗೆ ಇಟ್ಟಿರ್ತಕ್ಕಂಥ ಹಣವೇ ಬೇರೆ, ಯೋಜನೆಗಳಿಗೆ ಇಟ್ಟಿರ್ತಕ್ಕಂಥ ಹಣವೇ ಬೇರೆ. ಸಾಲ ಮನ್ನಾಗೂ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಯೋಜನೆಗಳಿಗೂ ಸಂಬಂಧ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ಈಗಾಗಲೇ ಪ್ರಾರಂಭ ಮಾಡಿದ್ದನ್ನು ಅವರು ಅರ್ಥ ಮಾಡ್ಕೋಬೇಕು. ಈಗಾಗಲೇ ದೊಡ್ಡಬಳ್ಳಾಪುರದಲ್ಲಿ ಸೇಡಂನಲ್ಲಿ ರಾಷ್ಟೀಕೃತ ಮನ್ನಾ ಮಾಡಿದ್ದೇವೆ, ಈಗಾಗಲೇ ಪ್ರೋಸೆಸ್ ಶುರುವಾಗಿದೆ. ಇದಕ್ಕೊಂದು ಸೈಂಟಿಫಿಕ್ ವೇನಲ್ಲಿ ತಗೊಂಡೋಗ್ಬೇಕಲ್ಲ. ಇವತ್ತು ನಾನು ಹೇಳಿದೆ, ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯದ ಇವತ್ತಿನ ಸರ್ಕಾರ ನಾವು ಯಾವೊಂದು ಮಾಡೆಲ್ನ ಅಳವಡಿಸಿದ್ದೇವೆ, ದೇಶಕ್ಕೆ ಸಾಲ ಮನ್ನಾ ಮಾಡತಕ್ಕಂಥ ರೈತರ ಸಾಲ ಮನ್ನಾಗೆ ಒಂದು ಮಾಡೆಲ್ ಆಗಿ ತೆಗೆದುಕೊಳ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಿಂದ. ಇವತ್ತು ಬೇರೆ ಬೇರೆ ರಾಜ್ಯದವರು ಇವತ್ತು ನಮ್ಮಿಂದ ಮಾಹಿತಿಯನ್ನು ಪಡೀತಾ ಇದ್ದಾರೆ, ಅದನ್ನು ಬಿಜೆಪಿಯವರು ಅರ್ಥ ಮಾಡ್ಕೋಬೇಕು.